ತುರ್ವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಸೊರವನಹಳ್ಳಿ ಟಿಬಿ ಕ್ರಾಸ್ನಲ್ಲಿರುವ ಚುಂಚನಗಿರಿ ಶಾಖಾ ಮಠದ ಎಸ್ಬಿಜಿ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಕ್ರೀಡಾಕೂಟಕ್ಕೆ ಕಲ್ಪತರು ಶಾಖಾ ಮಠದ ಸ್ವಾಮೀಜಿಗಳು ನಾಣ್ಯ ಚಿಮ್ಮುವ ಮೂಲಕ ಚಾಲನೆ ನೀಡಿದರು. ಜಿಲ್ಲೆಯಿಂದ ಒಟ್ಟು 16 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಕರಾದ ಸಂಘದ ಟಿಪಿಒ ಜಯಣ್ಣ, ಮುಖ್ಯ ಅತಿಥಿಗಳಾದ ಸುನಿಲ್ ಸೊಂಡೆಕೊಪ್ಪ, ದೈಹಿಕ ಶಿಕ್ಷಕರಾದ ಉದಯ್, ಗಿರಿಧರ್, ಶಂಕರ್, ಜೈರಾಮ್ ಮತ್ತು ಎಸ್ಬಿಜಿ ಶಾಲೆಯ ಮುಖ್ಯ ಶಿಕ್ಷಕರಾದ ಗಿರೀಶ್ ಹಾಗೂ ಸಿಬ್ಬಂದಿ ಕ್ರೀಡಾಪಟುಗಳು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತಿರುವೇಕೆರೆ. 2022-23 ಸಾಲಿನ ತುಮಕೂರು ದಕ್ಷಿಣ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿಯ ಪ್ರಥಮ ಪಂದ್ಯಕ್ಕೆ ಶ್ರೀ ಆದಿಚಿಂತನಗಿರಿ ಶಿಕ್ಷಣ ಸಂಸ್ಥೆಯ ಬ್ರಹ್ಮಚಾರಿಗಳಾಗಿರ್ತಕ್ಕಂಥ ಶ್ರೀ ರಾಜಶೇಖರನಾಥ್ ಸ್ವಾಮೀಜಿಯವರು ತಂಡದ ಎಲ್ಲ ಆಟಗಾರರನ್ನು ಪರಿಚಯ ಮಾಡಿಕೊಂಡು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಮಾಯಸಂದ್ರ ಶಾಖೆಯ ಗಿರೀಶ್ ಅವರು ಎಲ್ಲರ ಈ ಒಂದು ಪಂದ್ಯಕ್ಕೆ ಶುಭವನ್ನು ಹಾರೈಸ್ತಿದ್ದಾರೆ. ನಾಣ್ಯ ಚಿಮ್ಮುವವರೊಂದಿಗೆ ಈ ಪಂದ್ಯವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ಹಾಗೂ ಎಸ್ಬಿಜಿ ವಿದ್ಯಾಲಯದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಂಡ ಇಂದಿನ ಕೆಲವೇ ಪಂದ್ಯ ಇಂದಿನ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಿದೆ.